ಶ್ರೀ ಮಹಾಗಣಪತಯೇ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ, ಉತ್ತರಾಯಣ ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲಪಕ್ಷದ ಚತುರ್ಥಿ, ಅಶ್ವಿನಿ ನಕ್ಷತ್ರ, 2019 ಮಾರ್ಚ್ ತಿಂಗಳ 10 ತಾರೀಕು ಭಾನುವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಉದಾರಿಗಳು, ವಿಚಾರಶೀಲರು, ಯಾರ ಬಗೆಗೂ ಸಂಶಯವನ್ನು ವ್ಯಕ್ತಪಡಿಸಲಾರದಂತಹ ಸ್ವಭಾವದವರು. ಯಾವುದೇ ವಿಷಯವನ್ನು ಅನುಭವ ರೀತಿಯಿಂದ ಗಮನಿಸುತ್ತಾರೆ. ವೈಜ್ಞಾನಿಕ ರೀತಿಯಿಂದಲೂ, ಆಧ್ಯಾತ್ಮಿಕ ಹಿನ್ನೆಲೆಯಿಂದಲೂ ವಿಚಾರಗಳನ್ನು ಹೊರಹಚ್ಚುವಂತಹ ಪ್ರವೃತ್ತಿ ಇವರಿಗಿದೆ. ಯಾವುದನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಲ್ಲ. ಏಕೆ, ಹೇಗೆ, ಏನು, ಇಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಇವರ ಮನದಲ್ಲಿ ಮೂಡುತ್ತವೆ. ಇಂಗ್ಲಿಷ್ನಲ್ಲಿ WH ಕ್ವಶನ್ ಟ್ಯಾಗ್ಗಳನ್ನು, ಅಂದರೆ ಹೂ, ವೆನ್, ವಾಟ್, ವೈ, ವಿಚ್, ವೇರ್, ಇವುಗಳನ್ನು ಎಲ್ಲ ವಿಚಾರಗಳಿಗೆ ಅಪ್ಲೈ ಮಾಡಿಕೊಳ್ತಾರೆ. ವಿಷಯದ ಅಂತರಾಳವನ್ನು ತಿಳಿದುಕೊಳ್ತಾರೆ. ಇದರಿಂದಲೇ ಇವರಿಗೆ ಅನುಭವ ಪಕ್ವವಾಗುತ್ತೆ. ಇಷ್ಟೊಂದು ಅಗಾಧವಾದ ಅನುಭವಗಳಿದ್ದರೂ ಕೂಡ ಪ್ರಾಪಂಚಿಕ ವ್ಯವಹಾರದಲ್ಲಿ ಬಹಳ ಸುಲಭವಾಗಿ ಮೋಸ ಹೋಗುವವರು. ಇವರನ್ನು ಮೋಸಗೊಳಿಸೋದು ಸುಲಭ, ಮರಳು ಮಾಡೋದು ತುಂಬ ಸರಳ. ಈ ದಿನ ಮುಖ್ಯವಾದ ವಿಷಯಗಳ ಸಲುವಾಗಿ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದೆ. ಕುಟುಂಬದ ಕೆಲವು ಸದಸ್ಯರೊಂದಿಗೆ ಕಾರ್ಯನಿಮಿತ್ತ ಹೊರ ಹೋಗಬೇಕಾಗಬಹುದು. ಸಕಾರಾತ್ಮಕ ಮನೋಭಾವದಿಂದ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಕಾರ್ಯವನ್ನು ಆರಂಭಿಸಿದಲ್ಲಿ ನಿರೀಕ್ಷಿಸಿದ ಫಲಿತಾಂಶ ನಿಮ್ಮದಾಗುತ್ತೆ. ಪ್ರಯಾಣದ ಸಲುವಾಗಿ ದೈಹಿಕ ಆಯಾಸ, ಮಾನಸಿಕವಾಗಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಆರೋಗ್ಯ, ಹಣಕಾಸಿನ ನೆರವು ಉತ್ತಮವಾಗಿರುತ್ತೆ. ಸ್ತ್ರೀಯರಿಗೆ ಈ ದಿನ ಮನೆ ಕೆಲಸದ ಒತ್ತಡದಿಂದ ದೇಹ ಆಲಸ್ಯ ಉಂಟಾಗಬಹುದು. ಸ್ವಲ್ಪ ಕೋಪ, ಸಿಡುಕು ಇರುವಂತಹ ಸನ್ನಿವೇಶಗಳು ಸಂಭವಿಸಬಹುದು. ಅದಕ್ಕಾಗಿ ಸಹನೆ, ತಾಳ್ಮೆ ಇಂತಹ ಸ್ವಭಾವಗಳನ್ನು ಸದಾ ಮೈಗೂಡಿಸಿಕೊಂಡ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ವಿದ್ಯಾರ್ಥಿಗಳು ಪರೀಕ್ಷಾ ಸಮಯವಾದ್ದರಿಂದ ಆರೋಗ್ಯದ ಕಡೆ ಗಮನ ಕೊಡಿ. ಉತ್ತಮವಾದ ಆಹಾರಗಳನ್ನು, ಹಣ್ಣು ಹಂಪಲಗಳನ್ನು ಮಾತ್ರ ಸೇವನೆ ಮಾಡ್ತಾ ಇರಿ. ಸದಾ ಇಷ್ಟ ದೇವರ ಸ್ಮರಣೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ವೃಷಭ. ಅತೀವ ಉಪಕಾರದ ಗುಣ ವೃಷಭ ರಾಶಿಯವರಲ್ಲಿದೆ. ಪರೋಪಕಾರಾರ್ಥಮಿದಂ ಶರೀರಂ ಅನ್ನುವಂತಹ ತತ್ವಕ್ಕೆ ಬದ್ಧರಾಗಿರುವವರು. ತನಗೆ ಇಲ್ಲದಿದ್ದರೂ ಸರಿ, ಬೇರೆಯವರಿಗೆ ಕೊಡುವಂತಹ ಸ್ವಭಾವ ಒಂದು ಕಡೆಯಾದರೆ, ತನ್ನಲ್ಲಿ ಇಲ್ಲದಿದ್ದರೂ ಸಾಲ ತಂದಾದರೂ ಇತರರಿಗೆ ನೀಡುವಂತಹ ಸ್ವಭಾವ ಇರುವವರು. ಒಟ್ಟಿನಲ್ಲಿ ಸಹಾಯ ಕೇಳಿಕೊಂಡು ಬಂದವರು ಬರಿಗೈಯಲ್ಲಿ ಹಿಂದಿರುಗುವಂತಿಲ್ಲ. ಇಷ್ಟೊಂದು ಸಹಾಯ ಗುಣ ಇರುವ ವೃಷಭ ರಾಶಿಯವರಿಗೆ ಈ ದಿನ ತಮಗೆ ಸಹಾಯಕ್ಕೆ ಯಾರೂ ಒದಗುತ್ತಿಲ್ಲವೆಂದು ಕೊರಗಲು ಕಾರಣಗಳೇ ಇಲ್ಲ. ಏಕೆಂದರೆ ನಿಮ್ಮ ಹಿತೈಷಿಗಳು ಸಹಾಯ ಹಸ್ತ ನೀಡಲಿದ್ದಾರೆ. ಮನೆಯಲ್ಲಿ ಆಗಬೇಕಾದಂತಹ ಶುಭ ಕಾರ್ಯಗಳ ಬಗ್ಗೆ ಅಥವಾ ಈಗಾಗಲೇ ಆಗಿರುವಂತಹ ಕಾರ್ಯಗಳ ಸಂಬಂಧ ಸಹಕಾರ್ಯ ದೊರೆಯುತ್ತೆ. ನರಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವರಿಗೆ ಈ ದಿನದ ಓಡಾಟದಿಂದ ವ್ಯಾಧಿ ಉಲ್ಬಣಗೊಳ್ಳುವಂತಹ ನಿರೀಕ್ಷೆ ಇದೆ. ಅದಕ್ಕಾಗಿ ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ಭೂಮಿ ಖರೀದಿ, ಮನೆಯ ಸೈಟು ಖರೀದಿ, ಒಡವೆ ವಸ್ತ್ರಗಳ ಖರೀದಿ ಬಗ್ಗೆ ಪ್ರಸ್ತಾಪ ಆಗಬಹುದು. ವಾಹನ ಸವಾರರು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನಿರೀಕ್ಷಿಸಬಹುದು. ಸಂಗಾತಿಗಳಿಂದ ಸಿಹಿ ಸುದ್ದಿಯನ್ನು ಈ ದಿನ ನೀವು ಕೇಳಲಿದ್ದೀರಿ. ಉದ್ಯೋಗದಲ್ಲಿ ನಿರೀಕ್ಷಿಸಿದಂತಹ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಈಗಿನ ಸ್ಥಿತಿಗೆ ಭಗವಂತನ ಅನುಗ್ರಹ ಕಾರಣವಾಗಿದೆ. ಆದ್ದರಿಂದ ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ, ನಿಮಗೆ ಒಳ್ಳೆಯದಾಗುತ್ತೆ. ಮಿಥುನ. ಯಾವುದೇ ವಿಚಾರವನ್ನು ಆ ಕ್ಷಣವೇ ತೀರ್ಮಾನಿಸದೆ ಸಾವಧಾನವಾಗಿ ಯೋಚಿಸಿ ತೀರ್ಮಾನಿಸುವಂತಹ ಸ್ವಭಾವದವರು ಮಿಥುನ ರಾಶಿಯವರು. ಇದರಿಂದಲೇ ಎಷ್ಟೋ ಸಮಸ್ಯೆಗಳು ಸುಖಾಂತ್ಯವನ್ನು ಕಂಡಿವೆ. ತುಂಬ ತಾಳ್ಮೆಯ, ಸಹನೆಯ ಗುಣಗಳಿರುವಂತಹ ಇವರು ಸಾಮಾನ್ಯವಾಗಿ ತಾಳ್ಮೆಯನ್ನು ಕಳೆದುಕೊಳ್ಳಲ್ಲ. ಒಮ್ಮೆ ತಾಳ್ಮೆ ಕಳೆದುಕೊಂಡರೆ ಮುಗೀತು. ಇವರನ್ನು ಸಮಾಧಾನಪಡಿಸಲು ತುಂಬ ಪ್ರಯಾಸ ಪಡಬೇಕಾದೀತು. ನಿಮ್ಮ ಸಹನೆಯನ್ನು ಪರೀಕ್ಷಿಸುವಂತಹ ಘಟನೆಯೊಂದು ಈ ದಿನ ಜರುಗುವ ಸಂಭವ ಇದೆ. ಸಂದರ್ಭವನ್ನು ಸರಿಯಾಗಿ ವಿಶ್ಲೇಷಿಸಿ ತಾಳ್ಮೆಯಿಂದಿರೋದು ಒಳಿತು. ದೀರ್ಘಾವಧಿ ಕೆಲಸಗಳನ್ನು ಮಾಡಲು, ಆರ್ಥಿಕ ಬಂಡವಾಳ ಹೂಡಿ ಪ್ರಾರಂಭಿಸುವಂತಹ ವ್ಯಾಪಾರ ಉದ್ದಿಮೆಗಳನ್ನು ಸ್ಥಾಪಿಸಲು ಒಳ್ಳೆಯ ಕಾಲವಾಗಿರೋದ್ರಿಂದ ಸಂಕಲ್ಪ ಮಾಡಿ ಪ್ರಾರಂಭ ಮಾಡಿ. ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ಇವು ನೀಡುತ್ತವೆ. ಇದಕ್ಕೆ ಕುಟುಂಬದವರ ವಿರೋಧ ಇರಬಹುದು. ಆದರೆ ಅವರನ್ನ ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ವಾದ ಪ್ರತಿವಾದಗಳು ನಡೆಯುವಂತಹ ಸಾಧ್ಯತೆ ಇದೆ. ಆರೋಗ್ಯಕರ ಚರ್ಚೆ ನಡೆಯಲು ನೀವೇ ಅನುವು ಮಾಡಿಕೊಡಬೇಕಾಗಿದೆ. ಸ್ಥಿರಾಸ್ತಿಯನ್ನು ಕ್ರಯ ವಿಕ್ರಯ ಮಾಡುವಂತಹ ಸಂದರ್ಭ ಬರಬಹುದು. ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಾ ಇರುವಂಥವರಿಗೆ ಸ್ವಲ್ಪ ಏರುಪೇರಾಗುವಂತಹ ಸಂಭವ ಕೂಡ ಇದೆ. ಅದಕ್ಕಾಗಿ ಸ್ನೇಹಿತರೊಂದಿಗೆ ಸ್ವಲ್ಪ ಜಾಗೃತರಾಗಿರಬೇಕಾಗಿದೆ. ವಿಲಕ್ಷಣವಾದದಿಂದ ಧರ್ಮದ ವಿಷಯದಲ್ಲಿ ಸ್ನೇಹಿತರೊಂದಿಗೆ ಚರ್ಚೆಗಳುಂಟಾಗಬಹುದು. ವೃಥಾ ಚರ್ಚೆ ಮಾಡಬೇಡಿ. ನೆಮ್ಮದಿಯಿಂದ ಇರುವಂತಹ ಜೀವನವನ್ನು ರೂಢಿಸಿಕೊಳ್ಳಿ. ನೀವು ಹಿಡಿದಂತಹ ಕಾರ್ಯಗಳು ಫಲ ನೀಡಲು ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಕರ್ಕಾಟಕ. ಮಾತಿ ನಿಮ್ಮ ನಗೆ ನುಡಿಯು, ಮಾತಿ ನಿಮ್ಮ ಹಗೆ ಕೊಲೆಯು, ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ,
ಮಾತೇ ಮಾಣಿಕವು ಸರ್ವಜ್ಞ. ಯೋಗ್ಯವಾದ ಮಾತುಗಳಿಂದ ನಗೆಯೂ ಉತ್ತರಗಳೂ ದೊರೆಯುವವು. ಅಪಶಬ್ದವುಳ್ಳ ಮಾತುಗಳಿಂದ ದ್ವೇಷವು ಕೊಲೆಗಳು ಉಂಟಾಗುವವು. ಮಾತಿನಿಂದಲೇ ಸಕಲವಾದ ಸಂಪತ್ತು ದೊರೆಯುವುದು. ಜಗತ್ತಿನಲ್ಲಿ ಒಳ್ಳೆ ಮಾತೆಂಬುದು ಒಂದು ರತ್ನವಿದ್ದಂತೆಯೇ ಸರಿ ಎನ್ನುತ್ತಾರೆ ಸರ್ವಜ್ಞ. ಈ ರೀತಿ ಕರ್ಕಾಟಕ ರಾಶಿಯವರು ಮಾತಿನಲ್ಲಿ ಜಾಣರು. ಯೋಗ್ಯವಾದ ಮಾತುಗಳಿಂದಲೂ ನಗೆಮಿಶ್ರಿತ ಮಾತುಗಳಿಂದಲೂ ಮೋಡಿ ಮಾಡುವಂತಹ ಸ್ವಭಾವದವರು. ಈ ದಿನ ಎದುರಾಗುವಂತಹ ಸಂದರ್ಭಗಳಿಗೆ ನಿಮ್ಮ ನಿಷ್ಕಲ್ಮಶ ಮಾತು ಉತ್ತರವಾಗಬಲ್ಲದು. ಆದರೆ ನಿಮ್ಮ ಮಾತಿನ ಗುಟ್ಟನ್ನು ತಿಳಿಯದೆ ಮಾತನಾಡುವಂತಹ ಮೂರ್ಖರು ನಿಮಗೆ ಎದುರಾಗುವಂತಹ ಸಂದರ್ಭ ಬರಬಹುದು. ನೀವು ನಿಮ್ಮ ಬಗ್ಗೆ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಸರ್ಕಾರಿ ನೌಕರಿಯಲ್ಲಿರುವಂಥವರು ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗಬಹುದು. ದಾಂಪತ್ಯದಲ್ಲಿ ಮಧುರ ಕ್ಷಣಗಳನ್ನು ಸಾಕ್ಷೀಕರಿಸುವಂತಹ ಸಾಧ್ಯತೆ ಇದೆ. ಸ್ತ್ರೀ ಸೌಖ್ಯ ಇದೆ. ಈ ದಿನ ಹಿತಶತ್ರುಗಳಿಂದ ನಿಮ್ಮ ಯೋಜನೆಗೆ ಭಂಗ ಬರಬಹುದು. ಆದರೆ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲೇ ಇದೆ. ಅದನ್ನು ಸೂಕ್ತವಾಗಿ ಬಳಸಿಕೊಳ್ಳಿ. ನಿಮ್ಮ ಜಂಜಾಟ ಸಂಕಷ್ಟಗಳ ನಿವಾರಣೆಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ಸಿಂಹ ಯಾವುದೇ ಕೆಲಸವನ್ನು ಮಾಡಲು ಹೆಚ್ಚಿನ ಪರಿಶ್ರಮ ಹಾಕುವವರು. ಸಮಯ ಶ್ರಮವನ್ನು ಇನ್ವೆಸ್ಟ್ ಮಾಡುವಂಥವರು ಸಿಂಹರಾಶಿಯವರು. ಇದನ್ನು ಕಂಡು ಮಧುಮಿತ್ರರು ಕೇಳ್ತಾರೆ, ವೈ ಆರ್ ಯು ಡೂಯಿಂಗ್ ಇಟ್ ಅಂತ. ಸಿಂಹರಾಶಿಯವರ ಕಾರ್ಯವೈಖರಿ ಕೆಲಸವನ್ನು ನೋಡುವಂತಹ ದೃಷ್ಟಿಕೋನ ಸ್ಟ್ರಾಟಜಿ ಅವರಿಗೆ ಅರ್ಥ ಆಗಲ್ಲ. ಸಿಂಹರಾಶಿಯವರು ಇವರಿಗೆ ಒಂದು ಪ್ರಶ್ನೆಯಾಗಿಯೇ ಉಳಿದು ಬಿಡ್ತಾರೆ. ಕೆಲಸ ಪೂರ್ಣವಾದ ನಂತರ ಅದು ಸಕ್ಸಸ್ ಆದ ಮೇಲೆ ಅವರೇ ಕೇಳ್ತಾರೆ, ಹೌ ಯು ಹ್ಯಾವ್ ಡನ್ ಇಟ್ ಅಂತ. ಅಂದರೆ ಇಲ್ಲಿ ಮೊದಲು ವೈ ಅಂತ ಕೇಳಿದವರು ನಂತರ ಕೇಳ್ತಾರೆ ಹೌ ಅಂತ. ಇದೇ ಪಾತ್ ಆಫ್ ಸಕ್ಸಸ್. ಈ ದಿನ ನೀವು ಪ್ರಾರಂಭಿಸುವಂಥ ಕೆಲಸಕ್ಕೆ ಕೆಲವರು ಡಿಸ್ಕರೇಜ್ ಮಾಡಬಹುದು. ಅದನ್ನು ಏಕೆ ಮಾಡುತ್ತಿದ್ದೀಯಾ ಅಂತ ಗೊಣಗಬಹುದು. ಆದರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೊಡನೆಯೇ ಅವರಿಂದ ಮನ್ನಣೆ ಗೌರವ ನಿಮಗೆ ಸಿಕ್ಕತ್ತೆ. ಆದ್ದರಿಂದ ನಿಷ್ಠೆಯಿಂದ ಹಿಡಿದ ಕಾರ್ಯವನ್ನು ಪ್ರಾರಂಭಿಸಿ ಜಯ ನಿಮ್ಮದಾಗುತ್ತೆ. ಕುಟುಂಬದವರೊಂದಿಗೆ ಮಕ್ಕಳೊಂದಿಗೆ ಸಂತೋಷದಿಂದ ಇರ್ತೀರಿ. ನಿಮ್ಮ ಉದ್ಯೋಗ ಬದಲಾವಣೆಯ ದಿಟ್ಟ ನಿರ್ಧಾರದಿಂದ ಆರ್ಥಿಕ ಸುಧಾರಣೆ ಆಗುತ್ತೆ. ಶುಭ ಫಲವೂ ನಿಮಗಿದೆ. ಈ ದಿನ ಪ್ರಾರಂಭಿಸುವಂತಹ ಹೊಸ ಕಾರ್ಯಗಳ ಪ್ರಗತಿಗೆ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಶರೀರದ ವಾತ ಪಿತ್ತ ಕಫದ ದೋಷದಿಂದಾಗಿ ಉಂಟಾಗುವಂತಹ ಹಳೆಯ ಕಾಯಿಲೆಗಳು ಕೆಲವರನ್ನು ಕಾಡಬಹುದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಧಾರ್ಮಿಕ ಕಾರ್ಯಗಳಲ್ಲಿ ಈ ದಿನ ಆಸಕ್ತಿ ಮೂಡಲಿದೆ. ವಿದ್ಯಾರ್ಥಿಗಳು ಸಾತ್ವಿಕ ಆಹಾರವನ್ನೇ ಸೇವಿಸುವುದು ಉತ್ತಮ. ಈ ದಿನ ಹನುಮದೇವರ ದರ್ಶನವನ್ನು ಮಾಡಿ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ಕನ್ಯಾ ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲ ದೊಲ್ಲನಯ್ಯ. ದಯಕ್ಕೆ ಪ್ರಾಧಾನ್ಯತೆ ಕೊಡದಿರುವಂತಹ ಧರ್ಮವೇ ಈ ಭೂಮಿಯಲ್ಲಿ ಇಲ್ಲ. ದಯವೇ ಮುಖ್ಯವಾಗಿ ಬೇಕು. ಸಕಲ ಚರಾಚರ ಪ್ರಾಣಿಗಳಲ್ಲಿ ಧರ್ಮದ ಮೂಲ ಮಂತ್ರವೇ ದಯೆ. ದಯವಿಲ್ಲದ ಕ್ರೂರಿಗಳಿಗೆ ಸಂಗಮನಾಥನೆಂದಿಗೂ ಒಲೆಯಲಾರ ಎಂದು ಹೇಳುತ್ತಾರೆ ಬಸವಣ್ಣನವರು. ಅದೇ ರೀತಿ ಕನ್ಯಾರಾಶಿಯವರು ದಯಾಪರರು. ದಯೆ ದಾನ ಧರ್ಮ ಇವುಗಳೇ ಆತ್ಮೋನ್ನತಿಗೆ ಸಾಧನವೆಂದು ನಂಬಿದವರು. ಕಷ್ಟವೆಂದು ಬರುವವರ ಬಗ್ಗೆ ಮರುಗುವವರು, ಅನುಕಂಪ ತೋರುವವರು. ನಿಮ್ಮ ಈ ವಿಶಿಷ್ಟ ಗುಣವನ್ನೇ ಕೆಲವರು ಅಪಹಾಸ್ಯ ಮಾಡಲೂಬಹುದು, ಇದನ್ನು ಅಣಕಿಸಲೂಬಹುದು. ಇದೊಂದು ರೀತಿಯ ಧರ್ಮ ಸಂಕಟದಂತೆ ತೋರಲಿದೆ ಕನ್ಯಾರಾಶಿಯವರಿಗೆ. ಇದರಿಂದ ಎಷ್ಟೋ ಬಾರಿ ವೃಥ ಅಪಾರ್ಥಗಳು ಬಾಧಕಗಳು ಉಂಟಾಗದೇ ಇಲ್ಲದಿಲ್ಲ. ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಕಷ್ಟಪಟ್ಟು ಗಳಿಸಿ ಕೂಡಿಟ್ಟ ಹಣ ವೃಥ ಪೋಲಾಗದಿರಲಿ. ಅಗತ್ಯವಿದ್ದಲ್ಲಿ ಮಾತ್ರ ಧಾರಾಳವಾಗಿ ಖರ್ಚು ಮಾಡಿ. ಕುಟುಂಬದವರು ಹೇಳುವಂತೆ ಜಿಪುಣ ಕಂಜೂಸ್ ಪಟ್ಟವಣ ಸಾಧ್ಯವಾದಷ್ಟು ತೊಡೆದು ಹಾಕಬೇಕಾಗಿದೆ. ಜೊತೆಗೆ ಅಗತ್ಯಕ್ಕೆ ಮಾತ್ರ ಖರ್ಚು ಮಾಡುವಂತಹ ಬುದ್ಧಿವಂತ ಎಂದುಕೊಂಡರು ನಿಮ್ಮ ಕುಟುಂಬದವರು. ವಿದ್ಯಾರ್ಥಿಗಳು ವ್ಯಾಸಂಗದ ಬಗ್ಗೆ ಗಮನ ಕೊಡಿ. ಈ ದಿನ ದೂರದ ಪ್ರಯಾಣದಿಂದ ಹೇಳಿಕೊಳ್ಳುವಂತಹ ನಿರೀಕ್ಷಿಸಿದ ಫಲ ದೊರೆಯದು. ಆದ್ದರಿಂದ ನೆಲ ನೋಡಿ ಬೆಳೆ ಬಿತ್ತು, ಕುದುರೆ ನೋಡಿ ಹುರುಳಿ ಹಾಕು ಅನ್ನುವಂತೆ ಸಂದರ್ಭೋಚಿತವಾಗಿ ಈ ದಿನದ ತೀರ್ಮಾನವನ್ನು ಮಾಡಿ. ರೈತರಿಗೆ ಕೃಷಿಕರಿಗೆ ಆರಾಮದಾಯಕವಾಗಿರುವಂತಹ ದಿನ ಇದಾಗಿದೆ. ನಿಮ್ಮ ಇಷ್ಟದೇವರವನ್ನು ದರ್ಶನ ಮಾಡಿ ಸ್ಮರಣೆ ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ತುಲ ಕಣ್ಣುಗಳು ಇಳಿಯುವವು, ಬಣ್ಣಗಳು ಅಳಿಯುವವು, ಹುಣ್ಣಿಮೆಯು ಹೋದ ಶಶಿಯಂತೆ ಅಶನವನ್ನು ಉಣ್ಣದವ ನೋಡಲು ಸರ್ವಜ್ಞ. ಅಂದರೆ ಊಟ ಮಾಡದವನ ಕಣ್ಣುಗಳು ಕಾಣಿಸೋದಿಲ್ಲ, ಅವನ ಬಣ್ಣಗಳು ಕೆಟ್ಟು ಹೋಗುತ್ತವೆ. ಹುಣ್ಣಿಮೆಯು ಹೋದ ಅಂದರೆ ಕೃಷ್ಣ ಪಕ್ಷದ ಚಂದ್ರನಂತೆ ಅವನು ಕಳಾಹೀನನಾಗುವನು ಎನ್ನುವಂತೆ ತುಲಾರಾಶಿಯವರು ಈ ವಚನದಿಂದ ಉತ್ತಮ ಸಂದೇಶವನ್ನು ಅಳವಡಿಸಿಕೊಂಡಿದ್ದಾರೆ. ಕಷ್ಟಪಟ್ಟು ದುಡಿಮೆ, ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ, ಕಾಲಕಾಲಕ್ಕೆ ಇವು ಆಗಲೇಬೇಕು. ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೂಡ ಇವರ ಮನಸ್ಸು ಸಮಸ್ಥಿತಿಯಲ್ಲಿ ಇರಲ್ಲ. ಆದ್ದರಿಂದ ತಾವು ಹೊತ್ತು ಹೊತ್ತಿಗೆ ಊಟ ಮಾಡ್ತಾರೆ. ಇತರರಿಗೂ ಹೊತ್ತು ಹೊತ್ತಿಗೆ ಊಟವನ್ನು ಬಡಿಸುವಂತಹ ಮಾನವೀಯ ಅಂಶ ಹೆಚ್ಚಾಗಿರುವಂತಹ ಮಂದಿ ಇವರು. ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದೆ. ಕಷ್ಟಪಟ್ಟು ವ್ಯಾಸಂಗ ಮಾಡಲು ಅಗತ್ಯ ಸೌಲಭ್ಯಗಳು ಈ ದಿನ ದೊರೆಯಲಿವೆ. ವ್ಯಾಪಾರ ವಹಿವಾಟು ನಡೆಸುವಂಥವರಿಗೆ ಈ ದಿನ ಲಾಭದಾಯಕವಾಗಿದೆ. ನಿಮ್ಮ ವ್ಯಾಪಾರದಲ್ಲಿ ತಿರುವನ್ನು ಪಡೆಯುವಂತಹ ದಿನ ಇದಾಗಿದೆ. ಭವಿಷ್ಯದಲ್ಲಿ ಉತ್ತಮ ದಿನಗಳು ನಿಮಗಾಗಿ ಕಾದಿವೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ಕಾಣಿಸಬಹುದು. ಯಾರ ಮೇಲೂ ಅಂಧವಿಶ್ವಾಸವನ್ನು ಇಟ್ಟುಕೊಳ್ಳದಿರುವುದು ಉತ್ತಮ.
ಈ ದಿನ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಸದಾ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ, ನಿಮಗೆ ಶುಭವಾಗುತ್ತೆ. ವೃಶ್ಚಿಕ. ಕೊಂಬೆಯ ಮೇಲೆ ಕುಳಿತ ಹಕ್ಕಿಯು ಮರ ಜೋರಾಗಿ ಅಲುಗಾಡಿದರೆ ಹೆದರಲ್ಲ, ಏಕೆಂದರೆ ಆ ಹಕ್ಕಿಗೆ ಕೊಂಬೆಗಿಂತ ಹೆಚ್ಚಿನ ವಿಶ್ವಾಸ ತನ್ನ ರೆಕ್ಕೆಯ ಮೇಲೆ ಇರುತ್ತೆ. ಯಾವತ್ತೂ ಅದರ ಸಾಮರ್ಥ್ಯದ ಮೇಲೆ ಅದಕ್ಕೆ ನಂಬಿಕೆ ಇರುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೆ ಅಗಾಧವಾದಂಥ ಆತ್ಮವಿಶ್ವಾಸವಿದೆ, ಟ್ರೆಮೆಂಡಸ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಇದರಿಂದಲೇ ಕೆಲಸ ಕಾರ್ಯ ಎಂಥವುದೇ ಇರಲಿ, ನಿಧಾನವಾದರೂ ಸರಿ ಅದನ್ನು ಮಾಡದೆಯೇ ವಿರಮಿಸರು. ಇದಕ್ಕಾಗಿ ಹಲವು ಮೂಲಗಳನ್ನು ಹುಡುಕಿ ತಡಕಿ ಸಹಾಯವನ್ನು ಹೊಂದಿಸಿಕೊಳ್ತಾರೆ. ಆದರೆ ನಿಮ್ಮ ತೀರಾ ಆಪ್ತರೇ ನೀವು ಕೇಳುವಂತಹ ಸಹಾಯವನ್ನು ತಿರಸ್ಕರಿಸುವಂತಹ ಸಂಭವ ಇದೆ. ನಿಮಗೆ ಸಹಾಯ ಮಾಡಲು ಅವರಿಗೆ ಮನಸ್ಸಿಲ್ಲದಿರಬಹುದು. ಇದರಿಂದ ನೀವು ದುಃಖಿಸಬೇಡಿ. ನಿಮ್ಮಂತಹ ಮೇರು ವ್ಯಕ್ತಿಗಳಿಗೆ ಸಹಾಯ ಮಾಡುವಷ್ಟು ದೊಡ್ಡವರಲ್ಲ ಅವರು ಎನ್ನುವಂತಹ ಮನೋಭಾವ ಹೊಂದಬೇಕಾಗುತ್ತೆ. ಇದರಿಂದ ಮಾನಸಿಕವಾಗಿ ಸದೃಢರಾಗ್ತೀರಿ. ಅಪರಿಚಿತರೊಂದಿಗೆ ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡದಿರುವಂಥದ್ದು ಸೂಕ್ತ. ಅವರೊಂದಿಗೆ ನಿಮ್ಮ ಕುಟುಂಬದ ಸದಸ್ಯರ ಪರಿಚಯವನ್ನು ಮಾಡಿಕೊಡದಿರುವುದು ಉತ್ತಮ. ಮರದ ಮೇಲಿರುವಂತಹ ಒಳ್ಳೆಯ ಹಣ್ಣಿಗೆ ದಾರಿಹೋಕನ ಕಣ್ಣು ಮೊದಲು ಬೀಳುತ್ತೆ. ಆದ್ದರಿಂದ ಇಂತಹವರನ್ನು ಎಂಟರ್ಟೈನ್ ಮಾಡಬೇಡಿ. ವಿದೇಶಿ ಪ್ರಯಾಣ ಯೋಗ, ಹೊಸ ವಸ್ತುಗಳ ಖರೀದಿ ಯೋಗ ಈ ದಿನ ಹೆಚ್ಚಾಗಿದೆ. ನಿಮ್ಮ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿದೆ. ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಧನಸ್ಸು. ವಿದ್ಯಾಸ್ಥಾನಕ್ಕೆ ಅಧಿಪತಿ ಗುರುದೇವರಾದ್ದರಿಂದ ಇವರಿಗೆ ಉನ್ನತ ಜ್ಞಾನವು, ತಿಳಿಯಾದ ಅನುಭವವು ಇವರ ವಿದ್ಯೆಗಿಂತಲೂ ಹೆಚ್ಚಾಗಿ ಕಾಣುತ್ತೆ. ವಿದ್ಯಾಕಾರಕನು ಬುಧನು ಇವರಿಗೆ ಭಾಗ್ಯಾಧಿಪತಿಯು ಜೀವನಾಧಿಪತಿಯೂ ಆಗಿರೋದ್ರಿಂದ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಉದ್ಯೋಗ ಮಾಡುವಂಥ ನಿರ್ಬಂಧವು ಸಂದರ್ಭವು ಏರ್ಪಟ್ಟಿದೆ. ವಿದ್ಯಾಭ್ಯಾಸವನ್ನು ಅರ್ಧಂಬರ್ಧಕ್ಕೆ ನಿಲ್ಲಿಸಿದರೂ ಕೂಡ ಕಷ್ಟಪಟ್ಟು ವ್ಯಾಸಂಗವನ್ನು ಮುಂದುವರೆಸಿದ್ದಾರೆ. ಕಲಿತ ವಿದ್ಯೆಯಿಂದಲೇ ಜೀವನೋಪಾಯಕ್ಕಾಗಿ ಉದ್ಯೋಗವನ್ನು ಕೂಡ ಆಶ್ರಯ ಮಾಡಿದ್ದಾರೆ. ಇದರಿಂದ ಸಮಾಜದಲ್ಲಿ ಗೌರವ ಮನ್ನಣೆ ದೊರೆತಿದೆ. ಧನುರಾಶಿಯವರಿಗೆ ತನ್ನ ಸುತ್ತಮುತ್ತಲಿರುವಂಥವರನ್ನು ಎಜುಕೇಟ್ ಮಾಡಬೇಕೆಂಬ ಮಹದಾಸೆ ಇದೆ. ಇದರಿಂದ ಅವಿರತ ಶ್ರಮ ಕೂಡ ಹಾಕ್ತಾ ಇದ್ದಾರೆ. ಕೆಲವೊಮ್ಮೆ ತಕ್ಕ ಪ್ರತಿಫಲವೂ ದೊರೆಯುತ್ತಾ ಇದೆ. ವಿದ್ಯಾರ್ಥಿಗಳು ಈ ವಿಷಯವನ್ನು ಗಮನಿಸಬೇಕಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬಂತೆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮದಾಗತ್ತೆ. ಈ ದಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ದೂರದ ಬಂಧು ಮಿತ್ರರು ಮನೆಗೆ ಆಗಮಿಸಲಿದ್ದಾರೆ. ಇದರಿಂದ ಮೂರನೇ ವ್ಯಕ್ತಿಗಳ ಮಾತಿಗೆ ಮನೆಯಲ್ಲಿ ವಾದ ವಿವಾದ ನಡೆಯಬಹುದು. ಈ ಸಂದರ್ಭವನ್ನು ಹೇಗಾದರೂ ಮಾಡಿ ನಿಭಾಯಿಸಬೇಕಾಗಿದೆ. ಸಂಗಾತಿಗಳಿಗೆ ಉತ್ತಮ ದಿನ ಇದಾಗಿದೆ. ಜ್ಞಾನವನ್ನು ಹೇಳುವಂತಹ ಕಾಯಕ ಮಾಡಿಕೊಂಡಿರುವಂಥವರಿಗೆ ಲಾಭದಾಯಕ ದಿನ ಇದಾಗಿದೆ. ಈ ದಿನ ಕಾಡುವಂತಹ ಸೋಮಾರಿತನವನ್ನು ನಿವಾರಿಸಿಕೊಳ್ಳಲು ಸೂರ್ಯದೇವರಿಗೆ ನಮಸ್ಕಾರ ಮಾಡುವುದನ್ನು ಮರಿಬೇಡಿ. ಇದರಿಂದ ಉತ್ತಮ ಚೈತನ್ಯ ಇಡೀ ದಿನ ನಿಮ್ಮದಾಗಿರುತ್ತೆ. ಮಕರ. ಕೆಲವರಿಗೆ ಜೀವನದಲ್ಲಿ ಎಲ್ಲವೂ ಇರುತ್ತೆ, ಹೊಟ್ಟೆ ಬಟ್ಟೆಗೆ ಯಾವುದೇ ಕೊರತೆ ಇರಲ್ಲ. ಆದರೆ ಯಾವುದೋ ಒಂದು ವಿಚಾರ ಅವರನ್ನು ಕೊರೆಯುತ್ತಾ ಇರುತ್ತೆ. ಇದು ಅವರನ್ನು ಜೀವನದಲ್ಲಿ ಮುಂದೆ ಹೋಗಲೂ ಬಿಡಲ್ಲ, ಗುರಿ ಸಾಧಿಸಲು ಸಾಧ್ಯ ಆಗಲ್ಲ. ಇಂತಹ ಯೋಚನೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕಾಗತ್ತೆ. ಅವರ ಮಾತಿಗೆ ಮನ್ನಣೆಯನ್ನು ನೀಡಿ. ಮಕರ ರಾಶಿಯವರು ಇಂದು ತಮ್ಮ ಬಗ್ಗೆ ಮಾತ್ರ ಯೋಚನೆಯನ್ನು ಮಾಡದೆ ತಮ್ಮ ಸುತ್ತಮುತ್ತಲೂ ಕಷ್ಟದಲ್ಲಿರುವಂಥವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡುವಂತಹ ಸಂಕಲ್ಪ ಮಾಡಬೇಕಾಗಿದೆ. ಇಂದು ಯಾವುದೇ ಕೆಲಸ ಮಾಡುವಾಗ ಅಥವಾ ನಡೆದಾಡುವಾಗ ಸಣ್ಣ ಪುಟ್ಟ ಗಾಯ ಮಾಡಿಕೊಳ್ಳುವಂತಹ ಸಂಭವ ಇದೆ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಜಾಗರೂಕರಾಗಿರಬೇಕು. ಏನೇ ಮಾಡಿದರೂ ಸಾಧ್ಯ ಆದಷ್ಟು ಗಮನವಿಟ್ಟು ಮಾಡಿ. ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ, ಧನಲಾಭವಾಗುವಂತಹ ಸಾಧ್ಯತೆ ಇದ್ದು ವಾಹನ ಚಾಲಕರು ಜಾಗರೂಕರಾಗಿರಿ. ನಿಮ್ಮ ಗಮನ ರಸ್ತೆಯ ಮೇಲೆ ಮತ್ತು ನಿಮ್ಮ ಚಾಲನೆಯ ಮೇಲಷ್ಟೇ ಇದ್ದರೆ ಸಾಲದು, ನಿಮ್ಮ ಸುತ್ತಮುತ್ತಲಿರುವಂತಹ ಇತರ ವಾಹನಗಳ ಮೇಲೂ, ಅವರ ಸೈಕಾಲಜಿ ಮೇಲೂ ಕೂಡ ಇರಬೇಕಾಗತ್ತೆ. ಇದರಿಂದ ಸಂಭವಿಸಬಹುದಾದಂತಹ ಅನಾಹುತಗಳನ್ನು ತಪ್ಪಿಸಬಹುದು. ಇಂದು ಹಣವನ್ನು ಕಲೆಕ್ಟ್ ಮಾಡುವಂತಹ ಬಸ್ ಕಂಡಕ್ಟರ್ಗಳಿಗೆ, ಕೇಬಲ್ ಆಪರೇಟರ್ಗಳಿಗೆ ಪೇಪರ್ ಬಿಲ್ಲನ್ನು ಅಥವಾ ಪಿಗ್ಮಿಯನ್ನು ಕಲೆಕ್ಟ್ ಮಾಡುವಂಥವ್ರಿಗೆ ಒಳ್ಳೆಯ ದಿನ ಆಗಿದೆ. ವಿದ್ಯಾರ್ಥಿಗಳು ಎಂದಿನಂತೆ ತಮ್ಮ ವ್ಯಾಸಂಗದ ಬಗ್ಗೆ ಗಮನವನ್ನು ಹರಿಸಬೇಕಾಗಿದೆ. ಈ ದಿನ ಶಿವನ ದೇವಾಲಯಕ್ಕೆ ಭೇಟಿ ಮಾಡಿ ಶಿವನ ದರ್ಶನವನ್ನು ಪಡೆಯಿರಿ, ನಿಮಗೆ ಶುಭವಾಗುತ್ತೆ. ಕುಂಭ. ಸ್ಥಿರ ಮನಸ್ಸಿಲ್ಲದೆ ಚಂಚಲತೆಯುಳ್ಳವರು, ಕಳ್ಳರು, ಜೂಜಾಡುವವರು, ಸ್ವಪ್ರತಿಷ್ಠೆಯುಳ್ಳವರು, ಮೋಸಗಾರರು, ಮುಖಸ್ತುತಿಯನ್ನು ಮಾಡುವಂಥವರು, ಚಾಡಿಕೋರರು, ಕೆಟ್ಟ ಹೆಸರನ್ನು ಪಡೆದವರು, ಬ್ರಹ್ಮಜ್ಞಾನವುಳ್ಳವರೆಂದು ನಟಿಸುವಂತಹ ಕುತ್ಸಿಕರು ರಾಜಾಶ್ರಯವನ್ನು ಪಡೆದಿದ್ದಾರೆ. ಇವರೇ ದೊರೆಗಳ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ಸೋಮೇಶ್ವರ ಶತಕದಲ್ಲಿ ಹೇಳಲ್ಪಟ್ಟಿದೆ. ಇಂತಹ ಮಂದಿ ಎಲ್ಲೆಲ್ಲಿಯೂ ಇದ್ದಾರೆ. ಇದೇ ಕಲಿಗಾಲದ ಮಹಿಮೆ. ಸತ್ಯವು ಕೃತಯುಗದಲ್ಲಿ ನಾಲ್ಕು ಕಾಲಿನ ಮೇಲೆ, ತ್ರೇತಾಯುಗದಲ್ಲಿ ಮೂರು ಕಾಲಿನ ಮೇಲೆ, ದ್ವಾಪರ ಯುಗದಲ್ಲಿ ಎರಡು ಕಾಲಿನ ಮೇಲೂ, ಕಲಿಯುಗದಲ್ಲಿ ಒಂದೇ ಒಂದು ಕಾಲಿನ ಮೇಲೆ ನಿಂತಿದೆ. ಆದ್ದರಿಂದ ಈ ಕಲಿಗಾಲದಲ್ಲಿ ಇಂತಹವರಿಗೆ ಮನ್ನಣೆ ಇದೆ. ಇವರೇ ಕೆಲವೊಮ್ಮೆ ಜನನಾಯಕರು, ಮತ ಪ್ರಚಾರಕರು, ಧರ್ಮ ಪ್ರವರ್ತಕರು ಆಗಿದ್ದಾರೆ. ಆದರೆ ಕುಂಭರಾಶಿಯವರಿಗೆ ಇಂಥವರನ್ನು ಕಂಡರೆ ಕೆಂಡದಂತಹ ಕೋಪ ಬರುತ್ತೆ. ಆದರೆ ಇವರ ಮಧ್ಯೆ ಜೀವನ ನಡೆಸುವಂತಹ ಅನಿವಾರ್ಯ ಪ್ರಸಂಗ ಕೂಡ ಬಂದೊದಗಿದೆ. ಕಾರ್ಯವಾಸಿ, ಕತ್ತೆ ಕಾಲು ಹಿಡಿ ಎಂಬಂತೆ ಅನುಸರಣೆ ಸೈರಣೆ ಮೂಡಬೇಕಾಗಿದೆ. ಉದ್ಯೋಗ ಅರಸ್ತಾ ಇರುವಂಥವರಿಗೆ ಈ ವಾರದಲ್ಲಿ ಶುಭವಾರ್ತೆ ಬರುತ್ತೆ. ವೃತ್ತಿಯಲ್ಲಿ ಧನಾತ್ಮಕ ಪರಿಣಾಮಗಳು ಉಂಟಾಗುತ್ತೆ. ವಿವಾಹ ಯೋಗ, ಸಂತಾನ ಯೋಗ, ಆರೋಗ್ಯ ಭಾಗ್ಯ
ಆರ್ಥಿಕ ಸೌಲಭ್ಯ, ಬಂಧು ಮಿತ್ರರ ಸಹಾಯ ಎಲ್ಲವೂ ದೊರೆಯುತ್ತೆ. ಬೆಚ್ಚನ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆಯನ್ನರಿತು ನಡೆವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಎನ್ನುವಂತೆ ಸ್ವರ್ಗ ಸಮಾನವಾದ ದಿನ ಇದು. ಆದರೆ ಎಲ್ಲ ಕೆಲಸಗಳು ನೀವು ಪ್ರಾರಂಭ ಮಾಡುವ ಸಂಕಲ್ಪದ ಶಕ್ತಿ ಇದ್ದಂತೆ ಮಾತ್ರ ಫಲ ನೀಡುತ್ತೆ. ಈ ದಿನ ದೇವಿ ದರ್ಶನವನ್ನು ಮಾಡೋದ್ರಿಂದ ನಿಮ್ಮ ದುಃಖ ನಿವಾರಣೆಯಾಗುತ್ತೆ ಮತ್ತು ದಿನದ ಕೆಲಸಗಳು ಪೂರ್ಣಗೊಳ್ಳಲಿವೆ. ನಿಮಗೆ ಶುಭವಾಗುತ್ತೆ. ಮೀನ, ಇಫ್ ಪೀಪಲ್ ಥ್ರೋ ಸ್ಟೋನ್ಸ್ ಆನ್ ಯು, ಡೋಂಟ್ ಥ್ರೋ ದೆಮ್ ಬ್ಯಾಕ್, ಇನ್ಸ್ಟೆಡ್ ಕನ್ವರ್ಟ್ ದೆಮ್ ಇಂಟು ಮೈಲ್ ಸ್ಟೋನ್ ಅಂತ ಅನುಭಾವಿಗಳು ಹೇಳ್ತಾರೆ. ಹೀಗಾಗಿ ಮೀನರಾಶಿಯವರು, ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮೇಲೆ ಕೋಪಿಸಿಕೊಂಡರೆ ನೀವು ಪುನಃ ಕೋಪಿಸಿಕೊಳ್ಬೇಡಿ. ಅವರು ಏನೇ ಮಾತಾಡಿದ್ರು ಪ್ರತಿಯಾಗಿ ನೀವು ಏನನ್ನು ಮಾತಾಡಬೇಡಿ. ಬದಲಾಗಿ ಸರಿಯಾದ ಸಮಯದಲ್ಲಿ ನೀವೇನು ಅನ್ನೋದನ್ನು ನಿರೂಪಣೆ ಮಾಡಿ. ಇದರಿಂದಾಗಿ ಕುಟುಂಬದ ವಾತಾವರಣ ಸುಧಾರಿಸುತ್ತೆ. ಇಂದು ಮೀನರಾಶಿಯವರು ಹಣಕಾಸು ವ್ಯವಹಾರ ಮಾಡುವ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ತುಂಬ ಕಾಂಪಿಟಿಟಿವ್ ಕ್ಯಾರೆಕ್ಟರ್ ಮೀನರಾಶಿಯವರದ್ದಾಗಿರೋದ್ರಿಂದ ಇಂದು ನೀವು ಭಾಗವಹಿಸುವಂತಹ ಯಾವುದೇ ಸ್ಪರ್ಧೆಗಳಲ್ಲಿ ಜಯ ನಿಮ್ಮದಾಗುತ್ತೆ. ಆದರೆ ಸಕಾರಾತ್ಮಕ ಭಾವನೆಯಿಂದ ಭಾಗವಹಿಸಬೇಕಷ್ಟೇ. ವ್ಯಾಪಾರದಲ್ಲಿ ಪ್ರಯತ್ನದಿಂದ ಲಾಭ ಇದೆ. ಈ ದಿನ ಮಾನಸಿಕ ಶಾಂತಿಯೂ ಕೂಡ ನಿಮಗಿದೆ. ಆರೋಗ್ಯ ಉತ್ತಮವಾಗಿದೆ. ದಾಂಪತ್ಯ ಜೀವನ ಅಷ್ಟೇನು ಸ್ವಾರಸ್ಯಕರ ಆಗಿರೋದಿಲ್ಲ. ಅದನ್ನು ಸರಿಪಡಿಸಲು ಸಂಗಾತಿಯೊಡನೆ ಪಾರ್ಕಿಗೋ, ಮಾಲ್ಗೋ ಅಥವಾ ಇನ್ಯಾವುದೋ ಮನಸ್ಸಿಗೆ ಉಲ್ಲಾಸ ತರುವಂತಹ ಸ್ಥಳಕ್ಕೆ ಭೇಟಿ ನೀಡಿ. ಮನಸ್ಸು ತಿಳಿಯಾಗುತ್ತೆ. ನಂತರ ಒಂದು ದೇವಾಲಯಕ್ಕೆ ಭೇಟಿ ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿಸಿ. ನಿಮಗೆ ಈ ದಿನ ಶುಭವಾಗುತ್ತೆ. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ 2, ಮಿಥುನ ಕನ್ಯಾ 3, ಧನಸ್ಸು ಮಕರ 4, ವೃಷಭ ಸಿಂಹ 5, ಮೇಷ ತುಲ 6, ಕರ್ಕಟಕ ವೃಶ್ಚಿಕ 7, ಮೀನ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಿಸ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ನಮಸ್ಕಾರ.